ಬಟಾಣಿ ಹಾಕೋರ್ ಬಟಾಣಿ, ಗೋಡಂಬಿ ಹಾಕೋರ್ ಗೋಡಂಬಿ, ಏನ್ ಬೇಕಾದ್ರೆ ಹಾಕೋಬೇಕು. ಹೌದು ಹುಳಿ ಮುಂದೆ ಇರ್ಲ, ಮೀಡಿಯಂ ಆಗಿರ್ಲ. ನೀವು ತಪ್ಪು ಮನುಷ್ಯ ಕೇಳ್ಬಿಟ್ರಿ, ಪಟಾಪಟ್ ಇನ್ಸ್ಟಂಟ್ ಕೇಳ್ಬಿಟ್ರು. ಕಾಯಿ ಹಾಕಿದ್ರು ಒಂಥರ ರುಚಿ, ಇದ್ರದ್ದು ಒಂಥರ ರುಚಿ, ಎಲ್ಲ ಒಂದೇ ಇರ್ಬಾರ್ದಲ್ಲ ಸರ್. ಹೌದೌದೌದು. ಮಾವಿನಕಾಯಿ, ಮಾವಿನಕಾಯಿ ಚಿತ್ರಾನ್ನ ಕೆಲವು ಕಡೆ ಎಲ್ಲ ಜಿಟ್ ಸುರಿಯುತ್ತೆ, ತುಂಬಾ ಜಿಟ್ ಇರ್ಬಾರ್ದು ಮಾವಿನಕಾಯಿ. ಹೌದು. ಬಟಾಣಿ, ಕ್ಯಾಪ್ಸಿಕಮ್, ಮಾವಿನಕಾಯಿ ತುರಿ ನೋಡಿ, ಕಾಯಿ ಕೊಬ್ಬರಿ ಏನ್ ಫೀಲಿಂಗ್ ಕೊಡುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯೂಎಫ್ನ ಸಫಲ್ ಫಿಲ್ಟರ್ಡ್ ಗ್ರೌಂಡ್ನಟ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಸಿ ಎಸ್ ಆರ್ ಕ್ಯಾಟ್ರಿಂಗ್ನ ಕಿಚನ್ ಮೈಸೂರು. ಮಾವಿನಕಾಯಿ ಸೀಸನ್ ಬಂತು, ಚೇತನ್ ರಾವ್ ಅವ್ರನ್ನ ಯಾಕೆ ಬಿಡಬೇಕು? ಅವರು ಬತ್ತಳಿಕೆಯಲ್ಲಿ ಮಾವಿನಕಾಯಿ ಹಿಡ್ಕೊಂಡೆ ಎಷ್ಟೊಂದಿರ್ತವೆ ರೆಸಿಪಿಗಳು. ಅದರಲ್ಲಿ ನಮಗೆ ಮೊದಲನೇದಾಗಿ ಏನು ತೋರಿಸ್ತೀರಿ ಈ ಸೀಸನ್ಗೆ ಅಂತ ಕೇಳಿದೆ. ಬನ್ನಿ ಮಾವಿನಕಾಯಿ ಚಿತ್ರಾನ್ನ ತೋರಿಸ್ಬಿಡೋಣ, ಅಲ್ಲಿಂದನೇ ಶುರು ಹಚ್ಕೊಳ್ಳೋಣ ಅಂತ ಹೇಳಿದರೆ. ಮಾವಿನಕಾಯಿ ಚಿತ್ರಾನ್ನ ಚೇತನ್ ರಾವ್, ಸಿ ಎಸ್ ಆರ್ ಕ್ಯಾಟ್ರಿಂಗ್ ಶೈಲಿ. ಬನ್ನಿ. ಸರ್ ನಮಸ್ಕಾರ. ಮಾವಿನಕಾಯಿ ಸೀಸನ್ಗೆ ಸ್ವಾಗತ, ಮತ್ತು ನಿಮಗೂ ಸ್ವಾಗತ. ಖಂಡಿತ. ಮಾವಿನಕಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಸರ್? ಒಬ್ಬೊಬ್ಬರಿಗೆ ಒಂದೊಂದು ಮಾವಿನ ಹಣ್ಣು ಇಷ್ಟ, ಮಾವಿನಕಾಯಿ ಇಷ್ಟ. ಇವತ್ತಿನ ಮಾವಿನಕಾಯಿ ಚಿತ್ರಾನ್ನ ಅಂದ್ಬಿಟ್ರಿ, ನಾವು ಬಂದ್ಬಿಟ್ವಿ. ಬೇಸಿಗೆಲ್ಲ ಮಾವಿನಕಾಯಿ ಚಿತ್ರಾನ್ನ ಅಳಿಸೋಬಿಡುತ್ತೆ, ಕೆಲವರು ಮಾಡೋದೇ ಇಲ್ಲ. ಕರೆಕ್ಟ್. ಅದಕ್ಕೆ ಅಳಿಸ್ತೇ ಇರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ಒಂದು 4-6 hours ಕಾಲ ಅಳಿಸೋಗ್ಬಿಡುತ್ತೆ ಈ ಬೇಸಿಗೆಗೆ. ಒಂದು 12-8-10 hours ಒಳಗಡೆ ಇರೋ ತರ ಬಜ್ ಮಾಡಿ ಎತ್ತಿಟ್ಕೊಂಡು ಧೈರ್ಯವಾಗಿ ಎತ್ತಿಟ್ಕೋಬಹುದು, ಆ ತರ ತೋರಿಸುವ ಅಂತ. ಅದಕ್ಕೆ ಇವಾಗ ಸ್ವಲ್ಪ ನಮಗ್ ಜಾಸ್ತಿ ಸೀಸನ್ ಗೆ ಈ ಟೈಮಲ್ಲಿ ಮಾವಿನಕಾಯಿ ಬಸರಿ ಅದಕ್ಕೆ ಜಾಸ್ತಿ ಬೈಕೆ ಶ್ರೀಮಂತಕ್ಕೆ ಮಾಡ್ಕೊಡ್ತೇವೆ. ಶ್ರೀಮಂತಕ್ಕೆ ಮನೆಯಲ್ಲಿ ಅವ್ರಿಗೇನ್ ಇಷ್ಟ ಇದೆ ಆ ಮಾವಿನಕಾಯಿ ತಗೊಂಡು ಮಾಡುವಂತ ಒಂದು ಚಿತ್ರಾನ್ನ ನೋಡೋಣ ಸರ್. ಮಾಮೂಲಿ ಕಡಲೆಕಾಯಿ ಎಣ್ಣೆ ಸ್ವಲ್ಪ, ಸಫಲ್ ಅಲ್ಲ ಸರ್, ಚೆನ್ನಾಗಿರುತ್ತೆ ಸಫಲ್ ಕಡಲೆಕಾಯಿ ಎಣ್ಣೆ. ಸಫಲ್ ಕಡಲೆಕಾಯಿ ಮಾಡ್ತಿದ್ದೆ. ಓಕೆ. ಮಾಮೂಲಿ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ, ಮತ್ತೆ ಉಪ್ಪು, ಅರಿಶಿನ, ಚೂರು ಸಕ್ಕರೆ, ಕರಿಬೇವು, ಮೆಣಸು ಎಲ್ಲ ಬಳಸುವಂಥದ್ದು. ಇಂಗು, ಇಂಗು, ಹಸಿಮೆಣಸಿನ್ಕಾಯಿ, ಒಂದು ಮಾವಿನಕಾಯಿ ತುರಿದಿಟ್ಕೊಂಡಿದೆ, ಬಟಾಣಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎರಡು ಹೆಚ್ಚಿಟ್ಕೊಂಡಿದೆ, ಬಟಾಣಿ ಇಲ್ಲಿದೆ ಮೇಲಿದೆ ತೊಳೆದ್ಬಿಟ್ಟು, ಕ್ಯಾಪ್ಸಿಕಮ್ ಒಂದು ಎರಡು ಒಳಗಡೆ, ಕ್ಯಾಪ್ಸಿಕಮ್ ಇದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು, ಒಣಕೊಬ್ಬರಿ, ಎಲ್ಲ ಕಾಯಿ ಬಳಸ್ತಾರೆ ಒಣಕೊಬ್ಬರಿ ಬಳಸಬೇಕು ಅದಕ್ಕೆ ಅಳಸಲ್ಲ. ಓಕೆ ಓಕೆ. ಸ್ವಲ್ಪ ಶುಂಠಿ, ರೈಸ್ ಅನ್ನ ರೆಡಿ ಇದೆ. ಸರ್ ಈ ತರ ತೊಳೆದಿಟ್ಕೋಬೇಕಾ ಸರ್? ಹೌದು ನೋಡಿ, ಈ ತರ ಎಷ್ಟಿದೆ ಸರ್ ಕಾಯಿ? ಒಂದೇ ಒಂದು ಕಾಯಿ, ಒಂದೇ ಒಂದು ಕಾಯಿ ತೊಳೆದಿಟ್ಕೊಂಡಿರೋದು. ನಾವು ಮಾಡ್ತಿರೋ ಅಳತೆ ಸರ್? ಒಂದು ಅರ್ಧ ಕೆ ಜಿ. ಅರ್ಧ ಕೆ ಜಿ, 500 gram ರೈಸ್ಗೆ ಮಾಡ್ತಾ ಇದೀವಿ. ಓಕೆ ಸರ್. ಎಣ್ಣೆ ಸೌಟ್ ಅಷ್ಟು. ಓಕೆ. ಒಂದು ಚಮಚ ಸಾಸಿವೆ. ಒಂದು ಚಮಚ ಕಡಲೆ ಬೇಳೆ. ಒಂದು ಚಮಚ ಕಡಲೆ ಬೇಳೆ, ಮುಕ್ಕಾಲು ಚಮಚ ಉದ್ದಿನ ಬೇಳೆ, ಮುಕ್ಕಾಲು ಚಮಚ ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಒಂದು ಚಿಟಿಕೆ ಜೀರಿಗೆ ಬಿತ್ತು. ಆಮೇಲೆ ಇಮ್ಮಿಡಿಯೇಟಾಗಿ ಕರಿಬೇವು, ಒಣಮೆಣಸು, ಒಣಮೆಣಸು, ಹಸಿಮೆಣಸು, ಹಸಿಮೆಣಸು, ಒಣಮೆಣಸು ಒಂದು ಎರಡು ಗುಂಟೂರು ತಾನೆ. ಹೌದೌದು. ಕ್ಯಾಪ್ಸಿಕಮು, ಬಟಾಣಿ ಎರಡು ಒಟ್ಟಿಗೆ. ಹಾಂ ಸರಿ, ಎಷ್ಟು ಸರ್ ಎರಡು? ಎರಡು ಕ್ಯಾಪ್ಸಿಕಮು. ಹಾಂ. ಸ್ವಲ್ಪ ಬಟಾಣಿ ಒಂದು, ಒಂದು ಅರ್ಧ ಕಪ್ಪು. ಹಾಂ. ಬಟಾಣಿ ಹಾಕೋರ್ ಬಟಾಣಿ, ಗೋಡಂಬಿ ಹಾಕೋರ್ ಗೋಡಂಬಿ, ಏನು ಬೇಕಾದ್ರೆ ಹಾಕೋಬೇಕು. ಹೌದು. ಸ್ವಲ್ಪ ಉಪ್ಪು, ಕಾಲು ಚಮಚ ಸಕ್ಕರೆ, ಕಾಲು ಚಮಚ ಸಕ್ಕರೆ, ಕ್ಯಾಪ್ಸಿಕಮ್, ಬಟಾಣಿ ಸ್ವಲ್ಪ ಫ್ರೈ ಆಗಬೇಕು. ನಮಗೆ ಹೆಲ್ಪ್ ಮಾಡ್ತಿರೋರು ಶಿವು ಅಂತ. ನಮಸ್ಕಾರ ಶಿವರೇ. ನೋಡಿ ಇವಾಗ ಸ್ವಲ್ಪ ಆಗಿದೆ, ಒಣಕೊಬ್ರಿ, 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 ಒಣಕೊಬ್ಬರಿ ಒಂದು ಹ್ಯಾಂಡ್ ಫುಲ್ ಅಂದರೆ ಒಂದು ಮುಷ್ಟಿ, ಅರ್ಧಕ್ಕಿಂತ ಕಮ್ಮಿ ತುರಿದಿರೋದು. ಹಾಂ. ಇದಕ್ಕೆ ಸ್ವಲ್ಪ ಶುಂಠಿ, ಶುಂಠಿ ಈ ಟೈಮ್ಗೆ. ಹಾಂ ಅದೇ, ಅದು ಒಂದು ಚಮಚದಷ್ಟು ಬಿತ್ತು. ಹಾಂ. ಇವಾಗ ನಮ್ಮ ಹೀರೋ ಸರ್ ಹುಳಿ ಮುಂದೆ ಇರಲ್ಲ, ಮೀಡಿಯಮ್ ಆಗಿರಲ್ಲ,
ಸರ್ ನೀವು ತಪ್ಪು ಮನುಷ್ಯರು ಕೇಳಿಬಿಟ್ರಿ, ನಮಗೆ ಮುಂದೆ ಇರಲಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಿಂಗು, ಸ್ವಲ್ಪ ಹಿಂಗು, ಎಸ್ ಅರ್ಧ ಚಮಚದಷ್ಟು ಬಿದ್ದಿದೆ ಸರ್. ಈಗ ಆಫ್ ಮಾಡಿಬಿಟ್ಟು, ಒಲೆ ಆಫ್ ಮಾಡಿದ್ರು, ಅನ್ನ ಅನ್ನ ಹಾಕೊಂಡ್ಬಿಡೋದು, ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನ ಪಟಾಪಟ್ ಇನ್ಸ್ಟಂಟ್, ಅದ್ಭುತವಾಗಿ ಅದ್ಭುತವಾಗಿ ಸಿ ಎಸ್ ಆರ್ ಕ್ಯಾಟ್ರಿಂಗ್ ಶೈಲಿ ಮಾಡಿಕೊಟ್ಬಿಟ್ರೆ ನಿಮಗೆ ಬೆನ್ನು ಶಬಾಷ್ ಅಂತ ಖಂಡಿತ ಬೆನ್ನು ತಟ್ಟದೆ ಎಲ್ಲರೂ. ಬಾಬಾ ಬಾಬಾ ಬಾಬಾ, ಕ್ಯಾಮ್ರಾದಲ್ಲಿ ನೋಡಬೇಕು, ಹೊರಗಡೆ ಹಿಂಗೆ ಲೈವಾಗಿ ನೋಡಬೇಕು, ಕನ್ಫ್ಯೂಸ್ ಆಗ್ಬಿಟ್ಟು, ಅಷ್ಟು ಚೆನ್ನಾಗಿದೆ. ಎಸ್ ಕೇಳ್ಬಿಟ್ರು, ಕಾಯಿ ಹಾಕಿದ್ರು ಒಂಥರ ರುಚಿ, ಇದ್ರದ್ದು ಒಂಥರ ರುಚಿ, ಎಲ್ಲ ಒಂದೇ ಇರಬಾರ್ದಲ್ಲ ಸರ್. ಹೌದು ಹೌದು ಹೌದು, ಇದು ಆರ್ಡರ್ ಇರುತ್ತೆ ಸರ್ ಇದು. ಓ ತುಂಬ ಸೀಸನಲ್ಲಿ ಮಾವು ತುರಿದಿರೋ ಎಳೆ, ಕೊಬ್ಬರಿ ಎಳೆ ಎಲ್ಲ ಒಟ್ಟಿಗೆ ಕಾಣಬೇಕು. ಮಾವಿನಕಾಯಿ ಚಿತ್ರಾನ್ನ ಕೆಲವು ಕಡೆ ಎಲ್ಲ ಜಿಡ್ ಸುರಿಯುತ್ತೆ, ತುಂಬ ಜಿಡ್ ಇರಬಾರ್ದು ಮಾವಿನಕಾಯಿ ಚಿತ್ರಾನ್ನ. ಹೌದು ಹೌದು ಹೌದು, ಜಿಡ್ ಇರಬಾರ್ದು, ಬರೀ ಆ ಫ್ಲೇವರು ಹುಳಿ ಹಾಕಿ ಸಿಗ್ತಾ ಇರಬೇಕು, ಹುಳಿ ಜೊತೆಗೆ ಲೈಟಾಗಿ ಸಕ್ಕರೆ, ಶುಂಠಿ ಫ್ಲೇವರ್ ಗಮ. ಸಿ ಎಸ್ ಆರ್ ಕೇಟ್ರಿಂಗ್ನ ಮಾವಿನಕಾಯಿ ಚಿತ್ರಾನ್ನ ಸೂಪರ್. ನಾವು ಹಾಕೊಂಡಿರೋ ಮಾವಿನಕಾಯಿ ಎಲ್ಲ ಕಾಣ್ತದೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ, ಬಟಾಣಿ, ಕ್ಯಾಪ್ಸಿಕಮ್, ಮಾವಿನಕಾಯಿ ತುರಿ ಕೊಂಡ್ರೆ ಈ ಸೀಸನ್ನ ಮೊದಲನೇ ತುತ್ತು ಮಾವಿನಕಾಯಿ ಚಿತ್ರಾನ್ನ. ಹುಳಿ ಮುಂದೆ, ಹುಳಿ ಮುಂದೆ ಅಂದ್ವಿ, ಹುಳಿ ಬೇಕು ಅನ್ಸುತ್ತೆ ಇನ್ನು, ಅಷ್ಟು ಚೆನ್ನಾಗಿದೆ. ಆಹಾ ನೋಡಿ, ಅಷ್ಟು ಹುಳಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಹಾಕಿರೋ ಹಾಕೊಂಡ್ರೆ ಎಲ್ಲ ಇಂಗ್ರೀಡಿಯೆಂಟ್ಸು, ಬಟಾಣಿ, ಕ್ಯಾಪ್ಸಿಕಮ್ ಸಿಕ್ಕ ನಂತರ ನಿಮ್ಮ ಕಡಲೆಬೇಳೆ ಕುಟುಂಬ ಕುಟುಂಬ ಅದ್ಭುತ ನೋಡಿ. ಕಾಯಿ ಕೊಬ್ಬರಿ ಏನು ಫೀಲಿಂಗ್ ಕೊಡುತ್ತೆ ಗೊತ್ತಾಯ್ತಾ? ಆ ಫ್ಲೇವರ್ ಇದೆಯಲ್ಲ ಅದರಲ್ಲಿ, ಚೇತನ್ ರಾವ್ ಅವರ ಸಿ ಎಸ್ ಆರ್ ಕ್ಯಾಟ್ರಿಂಗ್ ಚಾಪ್ ಇದೆ. ತಿಂತಾ ಇರಬೇಕಾದ್ರೆ, ಊಟ ಮಾಡ್ತಿರ್ಬೇಕಾದ್ರೆ ಜಾಸ್ತಿ ಮಾತಾಡಬಾರ್ದು, ನಾವು ಮಾತಾಡಲೇಬೇಕಾದ ಪರಿಸ್ಥಿತಿ, ಹಾಗಾಗಿ ವಿವರಣೆ ಮಾಡ್ತಾ ಇದ್ದೀವಿ. ಸೊ ಇದನ್ನು ಮುಗಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಶೇಷವಾದ ಒಂದು ಕಾಮೆಂಟ್ ಬಂದಿತ್ತು, ಅದ್ರ ಬಗ್ಗೆ ಮಾತಾಡಲೇಬೇಕು. ಚಂದ್ರಿಕಾ ಅವರಂತ ಅವರು ನಮ್ಮ ಚಿರೋಟಿ ಎಪಿಸೋಡ್ ನೋಡಿದರು ಸರ್, ಅದನ್ನು ಓದ್ಬಿಡ್ತೀನಿ. ಎಷ್ಟೋ ಜನ ಮದುವೆ ಮನೆಯಲ್ಲಿ ಚಿರೋಟಿ ಹಾಕಿಸ್ಕೊಂಡು ಒಂದಿಷ್ಟು ತಿಂದು ತಟ್ಟೆಯಲ್ಲಿ ಬಿಟ್ಟು ಎದ್ದು ಹೋಗುವುದು ನೋಡಿ ಸಂಕಟವಾಗುತ್ತೆ ಸರ್. ವೆರೈಟಿ ಜಾಸ್ತಿ ಇರುತ್ತೆ ಮದುವೆಯಲ್ಲಿ, ಅಂಥವ್ರು ಹಾಕಿಸ್ಕೊಳ್ಳಲೂಬಾರ್ದು, ಅಥವಾ ಅರ್ಧ ಹಾಕಿಸ್ಕೊಂಡು ಪೂರ್ತಿ ತಿನ್ನುವುದು ಒಳ್ಳೆತನ. ಎಷ್ಟು ಕಷ್ಟ ಆಹಾರ ತಯಾರಿ ಮಾಡುವುದು, ವ್ಯರ್ಥ ಮಾಡುವುದು ಅಂತ ಇವರು ಚಿರೋಟಿನ ನೀವು ವ್ಯರ್ಥ ಮಾಡಬೇಡಿ, ಹಾಕ್ಸ್ಕೊಳ್ಳೋಕೆ ನಿಮ್ಮ ಯೋಚನೆ ಮಾಡಿ ಅಂತ ಹೇಳ್ತಾರೆ ಸರ್. ಹೇಳಿ. ಇಲ್ಲ, ಒಬ್ಬೊಬ್ಬ ಅಭಿಪ್ರಾಯ ಇರುತ್ತೆ ಖಂಡಿತ. ಕಷ್ಟಪಟ್ಟು ಮಾಡಿರೋದು ಅವ್ರಿಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಹಾಗೆ ನಾವು ಎಪಿಸೋಡ್ನ ಎಲ್ಲರೂ ನೋಡಿ, ತಿರ್ಗಾ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಇರುತ್ತೆ ನೋಡಿ. ಕಷ್ಟ ಅನ್ನೋದು ಏನಂತೆ ಅಂದರೆ, ಒಬ್ಬ ರೈತ ಬೆಳೆಯೋದ್ರಿಂದ ಹಿಡಿದು ಇಲ್ಲಿ ತಂದು ಹಾಕೋದು ಪ್ರತಿಯೊಂದು ಅಗಳೂ ಇಂಪಾರ್ಟೆಂಟು. ಹೌದು. ಆ ಉದ್ದೇಶದಿಂದ ನೀವು ಹಾಳು ಮೂಳು ಮುಂಚೆಗಿಂತ ಈ ಚಾಟ್ಸ್ ಅನ್ನೋ ಪದಾರ್ಥಗಳನ್ನೆಲ್ಲ ತಿನ್ನೋದನ್ನ ಕಮ್ಮಿ ಮಾಡಿ ಡೈರೆಕ್ಟ್ ಊಟ ಮಾಡಿ. ಹೌದು. ಅವಾಗೆಲ್ಲ ಸೇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಾಯಿ ಚಪ್ಪಲಿಗೆ ಬೇರೆದೆಲ್ಲ ತಿಂದು ಒಳ್ಳೆ ಅಡುಗೆಗಳನ್ನೆಲ್ಲ ಹಾಳು ಮಾಡಬೇಡಿ. ತುಂಬ ಬೆಟ್ಟಿರ್ತಾರೆ, ಚೆಲ್ಲಿರ್ತಾರೆ, ಬೇಜಾರಾಗುತ್ತೆ. ಅವರು ತುಂಬ ದುಡ್ಡು ಕೊಟ್ಟು, ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅಡುಗೆ ಮಾಡಿಸಿರ್ತಾರೆ. ಹೌದು. ರುಚಿ ಇಲ್ಲದೆ ಚೆಲ್ಲಿರಲ್ಲ ಅವರು, ತಿನ್ನಕ್ಕಾಗದೆ ಹಾಕಿಸ್ಕೊಂಡು ಐದಾರು ಥರ ಸ್ವೀಟ್ ಕಾರ್ಡ್ ಮಾಡಿಸ್ಕೋತಾರಲ್ಲ, ಅದೇ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್. ಅಷ್ಟೇನೇನಿಲ್ಲ, ಮನಸ್ಸಿಲ್ದೇನೆ ಬಿಡಲ್ಲ, ಬಟ್ ಅದು ಹೊಟ್ಟೆ ತುಂಬಿರುತ್ತದೆ. ಆದ್ರೂ ಸರ್, ನನಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಚಾನಲಲ್ಲಿ ನಾನು ನಿಮ್ಮ ಶೂಟಿಂಗಲ್ಲಿ ನೋಡೋವರೆಗೆ ಈ ರೀತಿ ಇದನ್ನು ಅಡುಗೆ ಮಾಡೋದು ಕಷ್ಟ ಅಂತ ಗೊತ್ತಿದ್ದಿಲ್ಲ. ಅದು ನನ್ನ ಫಸ್ಟು ಎಕ್ಸ್ಪೀರಿಯೆನ್ಸು. ಸೊ ಹಂಗೆ ಹೇಳ್ತಾ ಸರ್, ಮುಂದಿನ ವರ್ಷ ಮತ್ತೆ ಸಿಗೋಣ ಖಂಡಿತ. ಇನ್ನೊಂದು ರೆಸಿಪಿ ನಮ್ಮ ನಿಮ್ಮ ಭೇಟಿ. ಹಾಯ್, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.